ಚಾರ್ಜರ್ ಗೋಸ್ಕರ ಇಷ್ಟೆಲ್ಲ ಜಗಳ ಯಾಕೆ ಜಾನು? ಇವಾಗ ನೀವೇ ಹೇಳಿ, ನಿಮ್ ಚಾರ್ಜರ್ ಮೇಲೆ ಹಕ್ಕು ಹೆಂಡತಿಗಿದ್ಯೋ ಅಮ್ಮನಿಗಿದ್ಯೋ? ನೀವ್ ಊರೋ ವಿಷಯ ಎಲ್ಲ ಮಾತಾಡ್ತೀರಾ, ನಾನ್ ನಿಮ್ ಬಾಯಿ ವಿಷಯ ಮಾತಾಡಂಗಿಲ್ವಾ ಮಾಯಿ? ಒಂದು ಚಾರ್ಜ್ ನನ್ ಟೂರಿಗೆ ಗೋ ಮಾಡ್ದಾಗ ಅಷ್ಟೇ ನನ್ ಫ್ರೆಂಡಿಗ್ ಬೈಕ್ ಮಾಡ್ಬಿಟ್ಟಿತ್ತು. ದೊಡ್ಡ ಡಿಬೇಟ್ ಇದು, ನಾಯಿ ಕಚ್ಚಿದ್ರೆ ಇಂಜೆಕ್ಷನ್ ಕೊಡ್ಸ್ಕೊಂಡ್ರೆ ಆಯ್ತು. ಏನ್ ಮಾಡ, ಯಾಕ್ ಬೇಡ ನಾಯಿ ಕೈಲಿ ಕಚ್ಚಿಸ್ಕೊಂಡ್ರಿ ನೀವು? ಏನ್ರಿ ಹಂಗ್ ಮಾತಾಡ್ತೀರಾ? ನನ್ಗೆ ನಾಯಿ ಹತ್ರ ಕಚ್ಚಿಸ್ಕೊಳಕ್ ಇಷ್ಟನ? ಅದು ಬಂದ್ ಕೊಚ್ಚ ಹದ್ನಾಲ್ಕು ಇಂಜೆಕ್ಷನ್ನ, ಒಂದ್ ಇಂಜೆಕ್ಷನ್ ತಗೊಳಕ್ಕೆ ನನ್ಗೆ ಎಷ್ಟು ಭಯ ಆಗತ್ತೆ. ಹುಕ್ಕಳ್ ಸುತ್ತ ಸೂಜಿ ಚೆನ್ನಾಗಿದ್ದೀನಿ. ಅದಲ್ಲ, ಇದು ಏನು ನಿನ್ ರಿಲೇಟಿವ್ಗೆ ಯಾರಿಗೋ ಒಬ್ಬರಿಗೆ 10 ವರ್ಷದ ಹಿಂದೆ ನಾಯಿ ಕಚ್ಚಿತ್ತಲ್ವಾ? ನಾಯಿ ಯಾವ್ದೋ ಏನೋ, ಏನೋ ಮನುಷ್ಯ ಅಂತ ಉಳಿಯಲ್ಲ. ನಾಯಿ ಯಾವ್ದೋ ಏನೋ, ಏನೋ ಮನುಷ್ಯ ಉಳಿಯಲ್ಲ.
ಮೇಡಮ್ ನಾಯಿ ಯಾವುದೇ ಇರಲಿ ಇಂಜೆಕ್ಷನ್ ಅಂತೂ ತಗೋಬೇಕು. ಕಿರಿಕ್ ತೆಗೆದ್ರೆ ನಾನ್ ಸುಮ್ನಿರಲ್ಲ. ಅಯ್ಯೋ ಏನಿಲ್ಲಪ್ಪ. ಏನು ಗಾಯ ಮಾಡ್ಕೊಂಡ್ಯಾ? ಹೆಂಗ್ ಮಾಡ್ಕೊಂಡೆ? ಹಾಲ್ ಕಾದ್ಮೇಲೆ ಕಾಫಿ ಮಾಡ್ಕೊಡ್ತಾಳೆ, ಕೂತ್ಕೊಳ್ಳಿ. ನಿನಗೆ ರೋಗ ಇಲ್ಲ, ಹಾಲು ಉಕ್ಕಿ ಸುರಿ. ಜಯಾ ಆಂಟಿ, ನೀವು ಬುಲ್ಡಾಗಾ? ನಿಮ್ ಮನೆ ಸಾವಸನು ಬೇಡ, ನಿಮ್ ಕಾಫಿನು ಬೇಡ, ನಿಮ್ ಹತ್ರ ಬಂದು ನಾನ್ ಬುಲ್ಡಾಗ್ ನುಸ್ಕೋಬೇಕಾ? ಬೆಸ್ಟ್ ಥಿಂಗ್ ಏನಂದ್ರೆ ಇದ್ದಲ್ಲೇ ನಿಂತು ಬಿಡ್ಬೇಕು, ಪಾಪ ಅದ್ರ ಪಾಡಗಳು ಹೊರಟೋಗತ್ತೆ. ಸ್ಟೆಪ್ ಅಂತ ಸ್ಟೆಪ್ ನಂಗೆ ಆಫೀಸಿಗೆ ಲೇಟ್ ಆಯ್ತು, ನಿಮ್ ಜೊತೆ ಸ್ಟೆಪ್ ಆಗ್ತಾ ಕೂರ್ಲ. ಹಲೋ, ನೀನ್ ನನ್ಗೆ ಹೊಸ ಫೋನ್ ಕೊಡಿಸ್ತೀನಿ ಅಂತ ಹೇಳಿದ್ದೆ ತಾನೆ, ಆ ವಿಷಯ ಏನಾಯ್ತು? ಶ್ರೀ ಅದು ಸಂಜೆ ನೋಡ್ಕೊಳಣ ಕಣ. ಸೀಟ ಒಂದ್ ನಿಮಿಷ ಬಾ.
ಈ ದುಡ್ಡು ತಗೊಂಡ್ ಹೋಗ್ತಾರೆ ಗೊತ್ತಾಯ್ತಾ? ಅವನ ಹೆಸರೇನ್ ಹೇಳು? 20,000. ಅಲ್ಲಮ್ಮ, ಅವನ ಹೆಸರು ನಾನ್ ಕೇಳ್ತಿರೋದು. ನಾಯಿ. ನಾಯಿ ನಾಯಿ ಕಚ್ಚಿದ್ರೆ ಎಷ್ಟು ಇಂಜೆಕ್ಷನ್ ತಗೋಬೇಕು? ಏನ್ ಸ್ವಿಟ್ಟು ನಿನ್ ಹಾ, ಈ ತರ ಧೋರಣೆ ಮಾಡಬಾರ್ದು ಸ್ವಿಟ್ಟು, ಮಾಡಬಾರ್ದು ನೀನ್ ಈ ತರ. ಗುಡ್ ಮಾರ್ನಿಂಗ್. ಭೂಮಿ ಒಳಗಡೆ ಹೋಗ್ತಾ ಇದ್ದೀನಿ. ನಾನು ಹೇಳಿ ಕಳ್ಸಕ್ ಬನ್ನಿ. ಅವರು ಚೆಕ್ ಮಾಡ ಕರೀತಾ ಇರೋದು. ಹಾಗಾದ್ರೆ ನಾನ್ ಬರಲ್ಲ. ಡಬ್ಬಿ ತಂದಿದ್ದೀರಾ, ನಡ್ಕೊಂಡ್ ಬಂದ್ರ, ಗಾಡಿಲಿ ಬಂದ್ರ, ಗಾಡಿ ಬರೋವಾಗ ಗಾಡಿ ಬ್ರೇಕ್ ಡೌನ್ ಆಯ್ತಾ, ಬ್ರೇಕ್ ಡೌನ್ ಆದ್ರೆ ಹೆಡ್ ಚೇಂಜ್ ಮಾಡಿ, ಅದು ಇದು ಹೇಳ್ತಾ ಇರ್ತಾರೆ. ಅದೇನು ಚೇಂಜ್ ಮಾಡ್ಬೋದಾ ಸರ್? ಗಂಡನ್ನೇ ಚೇಂಜ್ ಮಾಡ್ತಾರಂತೆ, ಇನ್ ತಲೆ ಚೇಂಜ್ ಮಾಡೋದು ಯಾವ ಮಹ ಅತ್ಗೆ? ಅದು ನನ್ನ ಫೋನ್ ಕೆಳಗಡೆ ಬಿದ್ದು ಹಾಳಾಗೋಗಿದೆ. ಅದಕ್ಕೆ ಪಾಪ ನಂಗೆ ಕೇಳಿದ್ದೆ, ಹೊಸ ಫೋನ್ ಕೊಡಿಸ್ತೀನಿ ಅಂತ ಹೇಳಿದ್ದ. ನಿಮ್ ಕೈಗೆ ಏನಾದ್ರೂ ದುಡ್ಡು ಕೊಟ್ಟು ಹೋದ ನಿಜವಾಗ್ಲೂ ಕೊಟ್ಟೆನಮ್ಮ? ಕೊಟ್ಟೆ.
ಪ್ರಾಮಿಸ್ ಡಾಗ್ ಪ್ರಾಮಿಸ್. ಅದಕ್ಕೆ ಸೋಪ್ ನ ಅಪ್ಲೈ ಮಾಡಿ ರನ್ನಿಂಗ್ ವಾಟರ್ ಇರುತ್ತಲ್ಲ ಅದ್ರಲ್ಲಿ ವಾಶ್ ಮಾಡ್ಬೇಕು. ಡಾಗ್ಗೆ ಬಿಸ್ಕೆಟ್ ಪುಟ್ ಮಾಡಿದ್ರೆ ಬೈಟ್ ಮಾಡಲ್ಲ ಅನ್ಸುತ್ತೆ. ಒಂದ್ ವೇಳೆ ಇಂಜೆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಒನ್ ಮಿನಿಟ್ ನೆಟ್ಗೆ ಆಸ್ಕ್ ಮಾಡ್ತೀನಿ. ಇಫ್ ಯು ಡೋಂಟ್ ಟೇಕ್ ಇಂಜೆಕ್ಷನ್ ವಾಟ್ ಹ್ಯಾಪನ್ಸ್? ಪೇಷಂಟ್ ವಿಲ್ ಬಿಕಮ್ ಮೈ ಡಾಗ್. ಓ ಮೈ ಗಾಡ್, ಪೇಷಂಟ್ ಡಾಗ್ ಆಗ್ಬಿಡ್ತಾರಂತೆ. ನಿಮ್ಮೇ ಟೇಕ್ ಮಾಡಿ. ನಿಮ್ಮೇ ಬಾರಿಸ್ಬಿಡ್ತೀನಿ ನಿನ್ನ. ಕೊಟ್ಟಿದ್ದು 20,000 ರೂಪಾಯಿ ಅದಕ್ಕೆ ನಾನು ಕೊಟ್ಟು ನಾನು ಹೊಸ ಫೋನ್ ತಗೊಂಬಂದೆ.
10 seconds ಯೂಸ್ ಮಾಡಿದ್ರು ಅದು ಸೆಕೆಂಡ್ ಹ್ಯಾಂಡ್ ಫೋನ್ ಆಗೋಗುತ್ತೆ. 20,000 ರೂಪಾಯಿ ಫೋನ್ ನ 10,000 ರೂಪಾಯಿಗೆ ಅವ್ರು ವಾಪಸ್ ತಗೊಳ್ಳಲ್ಲ. ದುಡ್ಡು ಹಾಕ್ಬಿಟ್ರೆ ವಾಪಸ್ ತೆಗಿಯಕ್ಕೆ ಆಗಲ್ಲ. ನೀನ್ ಯಾಕಪ್ಪ ಟೆನ್ಷನ್, ನೀನ್ ಯಾವ್ದಾದ್ರು ಬೇರೆ ದುಡ್ಡು ಅರೇಂಜ್ ಮಾಡಿ.